ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ನಾನು ಸೌಮ್ಯ ಬರ್ರಿ ಇವತ್ತು ಸಿಂಪಲ್ಲಾಗಿ ಪಾಕ ಇಲ್ಲದೆ ರವೆ ಉಂಡೆನ ಹೆಂಗೆ ಮಾಡೋದು ಅಂತ ನೋಡೋನು ರವಾ ಉಂಡೆ ಹೆಂಗೆ ಮಾಡೋದು ಅಂತ ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಬರ್ರಿ ಹೆಂಗಾದ್ರೆ ತಡ ಮಾಡೋದು ಬೇಡ ರವಾ ಉಂಡಿನ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಬಾಳಿಗೆ ನೋಡ್ರಿ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳತ್ತೈತಿ ಆದಷ್ಟು ತಳ ದಪ್ಪಿರುವಂಥ ಬಾಳಿಗೆ ತಗೋರಿ ಸ್ವಲ್ಪ ದ್ರಾಕ್ಷಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿನ ತುಪ್ಪಕ್ಕೆ ಸೇರಿಸ್ಕೊಳತ್ತೈತಿ ಗೋಡಂಬಿ ಕಟ್ ಮಾಡ್ಕೊಳ್ಳೋದು ಬೇಡಪ್ಪ ಅಂದ್ರೆ ಹಾಗೂ ಸೇರಿಸ್ಕೋಬೋದು ಈಗ ನೋಡಿರಿ ಲೈಟಾಗೆ ಕಲರ್ ಚೇಂಜ್ ಆಗೋವರೆಗೂ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳಾತತಿ ನೋಡಿರಿ ಗೋಡಂಬಿ ಮತ್ತು ದ್ರಾಕ್ಷಿನ ಇಷ್ಟು ಹುರ್ಕೊಂಡ್ರೆ ಸಾಕು ದ್ರಾಕ್ಷಿ ಸ್ವಲ್ಪ ಉಬ್ಬಿದಂಗೆ ಆದ್ರೆ ಸಾಕು ತೆಗೆದು ಬಿಡ್ಬೇಕು ರೀ ತುಪ್ಪತಾ ಹುರ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ಒಂದು ಪ್ಲೇಟಿಗೆ ರೀ ಅದಾದಮೇಲೆ ಅದ ಕಡಾಯಿಗೆ ಒಂದು ಕಪ್ಪಷ್ಟು ಚಿರೋಟಿ ರವೆ ಸೇರಿಸ್ಕೊಳತ್ತೇನಿ ನೀವು ಬೇಕು ಅಂದ್ರೆ ಬಾಂಬೆ ರವೆ ಒಳಗೂ ಕೂಡ ಮಾಡ್ಕೋಬೋದು ಈಗ ಒಂದು ಚಮಚಾದಷ್ಟು ತುಪ್ಪ ರೀ ಹುರ್ಯಾಕ ಈಗ ಲೈಟಾಗಿ ರವೆನ ಹುರ್ಕೋಬೇಕು ಕಲರ್ ಮಾತ್ರ ಚೇಂಜ್ ಆಗಬಾರ್ದು ರೀ ಯಾಕಂದರೆ ಕಲರ್ ಚೇಂಜ್ ಆಯ್ತಂದ್ರೆ ರವೆ ಉಂಡೆನೂ ಅಷ್ಟು ಚೆಂದ ಅನಿಸೋಂಗಿಲ್ಲ ನೋಡೋಕು ಸೊ ಹಾಗಾಗಿ ಕಲರ್ ಮಾತ್ರ ಹಂಗ ಇರಬೇಕು ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗ್ತದೆ ರೀ ಚಿರೋಟಿ ರವೆ ಒಳಗೆ ಉಂಡೆ ಮಾಡ್ಕೊಂಡ್ರೆ ಬೇಗ ಬರ್ತಾವ್ರಿ ಉಂಡೆ ನೀವು ಬಾಂಬೆ ರವೆ ಒಳಗೆ ಹೋದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಅವು ಕುಡ್ಕೊಳಂಗಿಲ್ಲ ಗುನ ಸೊ ನೋಡ್ರಿಗ ಲೈಟಾಗಿ ಘಮ ಬರೋವರೆಗೂ ಚಿರೋಟಿ ರವೆನ ಹುರ್ಕೊಳತತಿ ಚಿರೋಟಿ ರವೆನ ಇಷ್ಟು ಹುರ್ಕೊಂಡ್ರೆ ರೀ ಈಗ ನೆಕ್ಸ್ಟು ಒಂದು ಕಪ್ ಚಿರೋಟಿ ರವೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಳತ್ತೈತಿ ಮಿಕ್ಸಿ ಒಳಗೆ ಸಣ್ಣಗೆ ಪುಡಿ ಮಾಡಿಕೊಂಡು ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡೇನಿ ಆದಷ್ಟು ಸಣ್ಣ ಉರಿ ಒಳಗಾನ ಹುರ್ಕೋಬೇಕಾಗ್ತತ್ರಿ ಯಾಕಂದ್ರೆ ರವೆ ಆಗಲಿ ಸಕ್ಕರೆ ಆಗಲಿ ಒಂಥರ ಹೊತ್ತು ಹೋದಂಗೆ ಆಗಿಬಿಡ್ತತಿ ಹಂಗಾಗಿ ನೋಡಿರಿ ಈ ಥರ ಲೈಟಾಗಿ ಹುರ್ಕೊತಿರ್ಬೇಕು ಸಕ್ಕರೆ ಕರಿಗಿ ಒಂಥರ ಅಂಟು ಅಂಟಾಗಕ್ಕೆ ಶುರು ಆಗ್ತತ್ರಿ ನೀವು ಸಿಹಿ ಜಾಸ್ತಿ ಇಷ್ಟಪಡ್ತೀರಿ ಅಂದ್ರೆ ಒಂದು ಕಪ್ ಚಿರೋಟಿ ರವೆಗೆ ಒಂದು ಕಪ್ಪಷ್ಟು ಸಕ್ಕರೆ ಪುಡಿನ ಸೇರಿಸ್ಕೋಬೋದು ಈಗ ಎರಡರಿಂದ ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡಾದ ಆದ್ಮೇಲೆ ನೆಕ್ಸ್ಟ್ ನೋಡಿರಿ ಒಂದು ಮುಕ್ಕಾಲು ಲೋಟದಷ್ಟು ನಾನು ಹಾಲನ್ನು ರವೆ ಮತ್ತು ಸಕ್ಕರೆಗೆ ಸೇರಿಸ್ಕೊಳತ್ತೇನೆ ನೀವು ಭಾಳ ದಿವಸ ಇಡ್ತೀರಿ ಉಂಡೆ ಅಂದ್ರೆ ಹಾಲನ್ನು ಸೇರಿಸ್ಕೋಬೇಡ್ರಿ ಅದ್ರ ಬದಲು ನೀರು ಸೇರಿಸ್ಕೊಳ್ಳೋದು ಒಳ್ಳೇದು ಹಾಲು ಸೇರಿಸೋದ್ರಿಂದ ಭಾಳ ದಿವ್ಸ ಇಡೋಕ್ಕಾಗಂಗಿಲ್ಲ ರೀ ಕೆಟ್ಟು ಕೆಟ್ಟೋಗಿಬಿಡ್ತಾವೆ ರವೆ ಉಂಡೆ ಒಂಥರ ವಾಸನೆ ಬರೋಕ್ಕೆ ಶುರು ಆಗ್ತಾವು ಒಂದು ವಾರದವರೆಗೂ ಇಡ್ಬೋದು ರೀ ಹಾಲು ಸೇರಿಸಿ ಮಾಡಿದ್ರೆ ಈಗ ನೋಡಿರಿ ಹಾಲು ಸಕ್ಕರೆ ಮತ್ತು ರವೆ ಚೆಂದಗೆ ಮಿಕ್ಸ್ ಆಗಬೇಕು ಒಂಥರ ಮುದ್ದೆ ಆದಂಗೆ ಆಗ್ಬೇಕು ರೀ ಅಲ್ಲಿವರೆಗೂ ಒಂದು ಐದರಿಂದ ಆರು ನಿಮಿಷ ಸಣ್ಣ ಉರಿ ಒಳಗೆ ಈ ಥರ ಮಿಕ್ಸ್ ಮಾಡ್ಕೊತೇ ಇರಬೇಕಾಗ್ತದೆ ರೀ ನಿಮ್ಗೆ ಪಾಕ ಮಾಡಕ್ಕೆ ಬರೋಂಗಿಲ್ಲ ಅಂದಾಗ ಇದು ಈಸಿ ಮೆಥಡ್ ಅಂತ ಹೇಳ್ಬೋದು ಈಗ ನೋಡಿರಿ ಹುರ್ಕೊಂಡಿರುವಂಥ ಗೋಡಂಬಿದ್ರಾಕ್ಷಿಣೆ ಸೇರಿಸ್ಕೊಂಡೇನಿ ನೆಕ್ಸ್ಟು ಏಲಕ್ಕಿ ಪುಡಿನ ನಾನು ಸೇರಿಸ್ಕೊಳಕತ್ತೇನಿ ಹಾಗಾಗಿ ಈಗ ಒಂದು ಚಮಚಾದಷ್ಟು ತುಪ್ಪ ರೀ ಈಗ ಸಣ್ಣ ಉರಿ ಒಳಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ರೀ ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಂದ್ರೆ ರೀ ತಳ ಬಿಟ್ಕೊಂತ ಹೋಗ್ಬೇಕ್ರವಾ ಒಂಥರ ಮುದ್ದೆ ಥರ ರೀ ಅಲ್ಲಿವರೆಗೂ ಈ ಥರ ಕೈಯಾಡ್ಸ್ಕೊತೇ ಇರಬೇಕು ನಿಮ್ಗೆ ಈಗ ಗೊತ್ತಾಗತ್ತಿರ್ಬೋದು ಒಂಥರ ಉದ್ರುದ್ರ ಉದ್ರೆ ಇದು ಎಲ್ಲ ಕೂಡ್ಕೊಂಡು ಮುದ್ದೆ ಥರ ಆಗೋಕೆ ಶುರು ಆಗ್ತತ್ರಿ ಅಲ್ಲಿವರೆಗೂ ಲೈಟಾಗಿ ಈ ಥರ ಕೈಯಾಡ್ಸ್ಕೊತೇ ಇರಬೇಕು ನಿಮ್ಗೆ ಗೊತ್ತಾಗತ್ತಿರ್ಬೋದು ಲೈಟಾಗೇ ಒಂಥರ ಮುದ್ದೆ ಥರ ಅನ್ಸತ್ತತಿ ಇಷ್ಟು ಆದ್ರೆ ಸಾಕು ಮುದ್ದೆ ಥರ ಆಗೇತಿ ತಳಾನು ಬಿಟ್ಟೈತಿ ಈಗ ನೋಡ್ರಿ ಈ ಥರ ಕೈಯಿಂದ ಪ್ರೆಸ್ ಮಾಡಿದರೆ ಉಂಡೆ ಥರ ಶೇಪ್ ಬರಬೇಕು ರೀ ಈ ಥರ ಬಂದರೆ ಪರ್ಫೆಕ್ಟಾಗಿ ಉಂಡೆ ಹದ ಬಂದೈತಿ ಅಂದಂಗೆ ಈಗ ನಾನು ಗ್ಯಾಸ್ ಆಫ್ ಮಾಡಿ ಹತ್ತು ನಿಮಿಷ ಲೈಟಾಗಿ ಒಂದು ಸ್ವಲ್ಪ ತನ್ನಗಾಗಕ್ಕೆ ಬಿಡಾಕತ್ತೇನ್ರಿ ಈಗ ನೋಡಿರಿ ಹತ್ತು ನಿಮಿಷ ಆಯಿತು ಅಗ್ದಿ ತನ್ನಗಾಗಿರಬಾರ್ದು ಲೈಟಾಗಿ ಉಂಡೆ ಕಟ್ಟು ಇರಬೇಕು ಕೈಯಿಂದ ಹಿಡಿಯೋ ಥರ ಇರಬೇಕು ರೀ ಅಷ್ಟ್ರಾಗನ್ನ ಉಂಡೆ ಕಟ್ಕೋಬೇಕು ಪೂರ್ತಿ ತನ್ನಗಾಗಿಬಿಟ್ರೆ ಉದ್ರದ್ರಾಗಿ ರೀ ಸ್ವಲ್ಪ ಬಿಸಿ ಇದ್ದಾಗನ ಕಟ್ಕೋಬೇಕಾಕತಿ ನೋಡಿರಿ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ನೋಡಿಕೊಂಡು ಪಟ ಪಟ ಉಂಡೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಆಮೇಲೆ ಮತ್ತೆ ಕುಡ್ಕೊಳಂಗಿಲ್ಲ ತಣ್ಣಗಾದ್ಮೇಲೆ ರವೆ ನೀವು ಕಟ್ಕೊಂತ ಹೋದಂಗನ್ನ ಲಾಸ್ಟ್ ಲಾಸ್ಟ್ ಒಂದೆರಡು ಉಂಡೆ ಉಳಿದಾಗ ಒಂಥರ ಉದ್ರುದ್ರ ಅನಿಸುತ್ತೆ ರವೆ ಕುಡ್ಕೊಳ್ತಿರೋದಿಲ್ಲ ಉಂಡೆ ಆವಾಗ ನೀವು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಚಮಚದಿಂದ ಮಿಕ್ಸ್ ಮಾಡಿದ್ರೆ ಮತ್ತೆ ಬಿಸಿ ಆಕತ್ತಲ್ರಿ ಆ ಕಾವಿಗೆ ಮತ್ತೆ ಉಂಡೆ ಬರ್ತಾವು ಸೊ ನೋಡಿರಿ ಎಷ್ಟು ಚಂದ ಬರತ್ತ ಉಂಡೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ನೀವು ಇದಕ್ಕಿಂತ ದೊಡ್ಡ ಸೈಜ್ ಕೂಡ ಮಾಡ್ಕೊಬೋದು ಆಗಿ ಸಕ್ಕರೆ ಪಾಕ ಇಲ್ಲ ಮಾಡ್ಕೊಳ್ಬಹುದಾದಂತಹ ದಿಢೀರ್ ರವೆ ಉಂಡೆ ರೆಡಿ ಅದು ನೋಡಿರಿ ಒಂದು ಸಣ್ಣ ಕಪ್ ರವೆ ಅಷ್ಟು ನಾನು ಮಾಡಿದ್ನಿ ಅದರೊಳಗೆ ಹದಿನೈದು ಉಂಡೆ ಆಗಿದ್ದಾವೆ ನೀವು ಇದಕ್ಕಿಂತ ಸ್ವಲ್ಪ ಸನ್ ಸೈಜ್ ಮಾಡಿಕೊಂಡ್ರೂ ಹೆಚ್ಚು ಕಮ್ಮಿ ಒಂದು ಹದಿನೆಂಟು ಉಂಡೆ ಅಂತೂ ಹಾಗೆ ಆಗ್ತಾವು ಇವತ್ತಿನ ಸ್ಪೆಷಲ್ ದಿಢೀರ್ ರವೆ ಉಂಡೆ ನಿಮಗೆಲ್ಲ ಇಷ್ಟ ಆಗಿದಾವಂತ ಅನ್ಕೋತೇನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಮತ್ತು ಸಿಗೊಂಡ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ